ಆತ್ಮೀಯರೇ, ಕಳೆದ ಅವಧಿಯಲ್ಲಿ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದ ಅಧ್ಯಾಯ ಎರಡನ್ನು ತಿಳಿದುಕೊಂಡಿದ್ದೇವೆ. ಈ ಅವಧಿಯಲ್ಲಿ ಅಧ್ಯಾಯ ಮೂರು, ಕೃಷ್ಣೇಗೌಡನ ಆನೆ. ದುರುಗಪ್ಪ ನನ್ನ ಬಳಿ ಕೊಡ್ಲಿ ತಗೊಂಡು ಹೋಗಿ ಮೂರು ದಿನ ಕಳೆದ ಮೇಲೆ ನಾನು ಪೋಸ್ಟ್ ಆಫೀಸಿನ ಬಳಿ ಹೋಗುತ್ತಿರಬೇಕಾದರೆ ಲೈನ್ಮನ್ ನಾರಾಯಣನ ಜೊತೆ ಮೈಕೈ ಕೆರೆದುಕೊಳ್ಳುತ್ತಾ ನಿಂತಿದ್ದಾನೆ. ಈಗಾಗಲೇ ಅಧ್ಯಾಯ ಎರಡರಲ್ಲಿ ದುರುಗಪ್ಪ ಕೊಡ್ಲಿ ತಗೊಂಡು ಹೋದವ ಪತ್ತೇನೂ ಆಗಿರಲಿಲ್ಲ, ಮತ್ತು ಅದನ್ನು ಕೇಳುವಂಥ ಒಂದು ಯೋಚನೆಗೆ ಕೂಡ ಲೇಖಕರು ಹೋಗಿರಲಿಲ್ಲ. ಏನಯ್ಯ ದುರುಗಪ್ಪ ಕೊಡ್ಲಿ ಹೊತ್ಕೊಂಡು ಎತ್ತಲಾಗಿ ಹೋದೆಯೋ, ಪತ್ತೇನೂ ಇಲ್ಲವಲ್ಲ ಎಂದು ಕೇಳಿದೆ. ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಎಂದ. ಇಲ್ಲಿ ಇಲ್ಲಾಕೆ ನಿಂತಿದೆಯೋ? ಕೊಂಬೆ ಸೌರಿ ಲೈನ್ ಕ್ಲಿಯರ್ ಮಾಡ್ತಿರಬೇಕಾದರೆ ಪಾರಿಷ್ನವರು ಬಂದು ಡಿಪಾರ್ಟ್ಮೆಂಟಿನ ಮರ ಯಾಕೆ ಕಡಿತೀಯ ಅಂತ ಕೊಡ್ಲಿ ಕಿತ್ಕೊಂಡು ಬಿಟ್ಟಿದ್ದಾರೆ ಸಾರ್. ಕೇಳಿದರೆ ಕೋರ್ಟಿನಲ್ಲಿ ಕೇಸ್ ಹಾಕ್ತೀವಿ, ಕೋರ್ಟಿನಾಗೆ ಇಸ್ಕು ಅಂತಾರೆ. ಅಂದ್ರೆ ದುರುಗಪ್ಪ ಕೊಡ್ಲಿ ತೆಗೆದುಕೊಂಡು ಹೋದವನು ಮೂರು ದಿನ ಕಳೆದ ಮೇಲೆ ಪೋಸ್ಟ್ ಆಫೀಸಿನ ಬಳಿ ಲೇಖಕರಿಗೆ ಸಿಗ್ತಾನೆ. ಆವಾಗ ಯಾಕೋ ದುರುಗಪ್ಪ ಕೊಡ್ಲಿ ತಂದು ಕೊಟ್ಟಿಲ್ಲ ಅಂತ ಲೇಖಕರು ಕೇಳಿದಾಗ, ಕೊಡ್ಲಿಯನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು ಕಿತ್ಕೊಂಡು ಬಿಟ್ಟಿದ್ದಾರೆ ಎಂದು ಹೇಳಿದ ದುರುಗಪ್ಪನನ್ನು ಕರೆದುಕೊಂಡು ಫಾರೆಸ್ಟರ್ ನಾಗರಾಜನ ಬಳಿ ಲೇಖಕರು ಹೋಗ್ತಾರೆ. ಅರೆ ಕೊಡ್ಲಿ ನಂದಲ್ವೇನಯ್ಯ, ಹಂಗಂತ ಕೇಳಿದರೆ ಕೇಳಬೇಕಲ್ಲ ಸಾರ್, ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಂದರೂ ಕೇಳದೆ ಜೂರತ್ ಮಾಡಿ ಕೊಡ್ಲಿ ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಮಡಗವ್ರೆ. ಅವರ ಕೊಡ್ಲಿಯನ್ನು ತೆಗೆದುಕೊಂಡು ಬಂದು ಅವರು ಆಫೀಸ್ನಲ್ಲಿ ಇಟ್ಟಿದ್ದಾರೆ. ನನ್ನ ಕೊಡ್ಲಿ ಮೇಲೆ ನನಗೆ ಯಾವ ವ್ಯಾಮೋಹವೂ ಇರಲಿಲ್ಲ, ಆದರೂ ನ್ಯಾಯ ಮುಖ್ಯ ಅಲ್ಲವೇ? ಇಂಥ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಒಂದು ಆಸಕ್ತಿ ಬೇರೆ. ಹೀಗಾಗಿ ಕೆ ಪಿ ಪೂರ್ಣಚಂದ್ರ ತಿಳಿಸಿದವರ ಎಷ್ಟೋ ಕಥೆಗಳ ಮೂಲ ಇಂಥ ಕ್ಷುದ್ರ ಗೋಜಲುಗಳಲ್ಲೇ ಹುದುಗಿರುತ್ತದೆ. ಅದು ಹೇಗೆ ನನ್ನ ಕೊಡ್ಲಿ ಕಿತ್ಕೊಂಡಿದ್ದಾರಂತೆ? ಒಂದು ಮಾತು ಕೇಳ್ತೀನಿ ಬಾ ಎಂದು ದುರುಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸಿನ ಕಡೆಗೆ ಲೇಖಕರು ಹೋಗ್ತಾರೆ. ಒಳಗೆ ಫಾರೆಸ್ಟ್ ನಾಗರಾಜ್ ಪೊಲೀಸು ಇನ್ಸ್ಪೆಕ್ಟರ್ ಥರದ ಡ್ರೆಸ್ ಹಾಕಿಕೊಂಡು ಫೈಲುಗಳ ರಾಶಿಯ ಪಕ್ಕ ಕುಳಿತಿದ್ದ. ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆಂದು ತೋರುತ್ತದೆ. ವಿಚಿತ್ರ ಗತ್ತಿನಲ್ಲಿ ನನ್ನ ಕಡೆಗೆ ನೋಡಿದ. ಇಲ್ಲಿ ಫಾರೆಸ್ಟ್ ನಾಗರಾಜ್ ಪೊಲೀಸ್ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕ್ಕೊಂಡು ಆಫೀಸ್ನಲ್ಲಿ ಕೂತ್ಕೊಂಡಿದ್ದಾರೆ. ಆವಾಗ ಲೇಖಕರು ಒಂದು ವಿಚಿತ್ರ ಗತ್ತಿನಲ್ಲೇ ಲೇಖಕರ ಕಡೆಗೆ ನೋಡ್ತಾರೆ. ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ, ಆದರೆ ನನ್ನ ಕೊಡ್ಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದಾರೆ ಎಂದು ಕೇಳಿದೆ. ಹೇಳ್ತಾರೆ ಲೇಖಕರು, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಏನಾದರೂ ಕಡಿದ ಅವ್ರ ಮೇಲೆ ಕ್ರಮ ತಗೊಳ್ಳ್ರಿ, ಆ್ಯಕ್ಷನ್ ತಗೊಳ್ಳಿ, ಆದರೆ ನನ್ನ ಕೊಡ್ಲಿ ಯಾಕೆ ನೀವು ಇಲ್ಲಿ ಇಟ್ಕೊಂಡಿದ್ದೀರಿ ಎಂದು ಲೇಖಕರು ಫಾರೆಸ್ಟ್ ಆಫೀಸರ್ ನಾಗರಾಜನನ್ನೇ ಕೇಳ್ತಾರೆ. ಕೂತ್ಕೊಳ್ಳಿ ಎಂದು ತನ್ನ ಎದುರಿನ ಕುರ್ಚಿ ತೋರಿಸುತ್ತಾ ನಾಗರಾಜ್ ತನ್ನ ತುತ್ತೂರಿ ಊದಲು ಪಿಪಿ ಸರಿ ಮಾಡಿಕೊಂಡ. ಆವಾಗ ಫಾರೆಸ್ಟ್ ನಾಗರಾಜ ಲೆಕ್ಕರು ಹೇಳ್ತಾರೆ, ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ, ವೆಪನ್ ಸಾರ್ ವೆಪನ್ ಮುಖ್ಯ ನಮಗೆ. ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬ ಮುಖ್ಯ. ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲಂತ ಕಾಣ್ತದೆ. ನಾಳೆ ಕೋರ್ಟಿನಲ್ಲಿ ಕೇಳ್ತಾರೆ ಅವನು ಯಾವುದರಿಂದ ಮರ ಕಡಿದಂತ, ಕತ್ತಿಲಿ ಕಡಿದನೋ ಕೊಡ್ಲಿಲಿ ಕಡಿದನೋ ಗರಗಸದಲ್ಲಿ ಕುಯ್ದನೋ ಅಂತ. ಆವಾಗ ನಾವು ವೆಪನ್ ಹಾಜರುಪಡಿಸಬೇಕೋ ಬೇಡವೋ ಹೇಳಿ. ನೀವು ಯಾಕೆ ಇಂಥ ಕಾನೂನುಬಾಹಿರ ಕೆಲಸಕ್ಕೆ ಕೊಡ್ಲಿಕ್ಕೆ ಕೊಟ್ರಿ? ಒಂದು ರೀತಿಯಲ್ಲಿ ನಿಮ್ಮದು ತಪ್ಪಲ್ಲವೇ?
ಅಂತ ಫಾರೆಸ್ಟ್ ನಾಗರಾಜ ಲೇಖಕರಿಗೆ ಹೇಳ್ತಾನೆ. ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನುಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕೋಬೇಕು ಬೇಡವೋ ಹೇಳಿ? ಅದನ್ನು ತೆಗೆದು ಹಾಕಬೇಕು ಹಾಕಬಾರ್ದು ನೀವೇ ಹೇಳಿ. ಅಂದ್ರೆ ಕಾನೂನು ಬಾಹಿರ ಅಂತ ಹೇಳ್ತೀರಿ ನೀವು. ಅದು ಹೆಂಗೆ ಕಾನೂನು ಬಾಹಿರ ಆಗ್ತದೆ? ಆ ವಿಚಾರವನ್ನು ನಾನು ನಿಮ್ಮ ಬಾಯಿಲೇನೆ ಕೇಳೋದು. ನಾವು ಇಲ್ಲಿ ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟಿನ ಮರ, ಸಾರಿ, ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅದನ್ನು ತೆಗೆದು ಹಾಕೋದು ಬೇಕು ಬೇಡವು? ಹಾಂ, ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಅಂತೀರಿ ಹೇಗೆ ಅಂತೇಳಿ ಲೇಖಕರು ಅವರಿಗೆ ಕೇಳ್ತಾರೆ. ನೋಡಿ ಸಾರ್, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು. ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸಾರ್. ನೀವಾಗೇ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೀನಿ. ಪಿ ಡಬ್ಲ್ಯೂ ಡಿನವರು ನೋಡ, ಇದು ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್. ಪಿ ಡಬ್ಲ್ಯೂ ಡಿನವರು, ಕರೆಂಟಿನವರು, ಟೆಲಿಫೋನಿನವರು, ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ ಒನ್. ಇವರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಗೊತ್ತಿದೆ. ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರಗಳನ್ನೆಲ್ಲ ಕಡಿದು ಟಾರು ಕಾಯಿಸ್ಕೋತಾರೆ ಪಿ ಡಬ್ಲ್ಯೂಡಿನವರು. ಈ ಕರೆಂಟ್ನವರು, ಟೆಲಿಫೋನಿನವರು ಅವರ ಲೈನ್ ಎಳೆಯುವುದಕ್ಕೆ ಫಾರೆಸ್ಟು ಕ್ಲಿಯರ್ ಮಾಡ್ತೀವಂತ ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ. ಈಗ ಹಳ್ಳಿ ಹಳ್ಳಿಗೆ ಕರೆಂಟು ಟೆಲಿಫೋನ ಕೊಡಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇವು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸಾರ್. ಲೈನು ಕ್ಲಿಯರ್ ಮಾಡೋ ನೆಪದಲ್ಲಿ ಇವರು ಯಾರೋ ಮನೆಗೆ ಸೌದೆ ಕೊಳ್ತಾನೆ ಇಲ್ಲ, ಸೌದೆ ಅಂದರೆ ಕಟ್ಟಿಗೆ. ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ, ನಾವು ಡಿಪಾರ್ಟ್ಮೆಂಟೇ? ನೀವು ಹೇಳಿದ ಹಾಗೆ ಇವರು ಸರ್ಕಾರ ಡಿಪಾರ್ಟ್ಮೆಂಟೇ ಅಥವಾ ನಾವು ಸರ್ಕಾರ ಡಿಪಾರ್ಟ್ಮೆಂಟೇ? ಆದರೆ ಇವರನ್ನು ಹಿಂಗೆ ಬಾಲ ಬಿಚ್ಚೋದಕ್ಕೆ ಬಿಟ್ಟರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಾಗಿಲ ಮುಚ್ಚಬೇಕಾಗುತ್ತೆ, ಬಾಗಿಲು ಮುಚ್ಚಬೇಕಾಗುತ್ತೆ. ಇವರಿಗೆ ಬುದ್ಧಿ ಕಲಿಸಬೇಕೋ ಬೇಡವೋ ನೀವೇ ಹೇಳಿ ಸಾರ್ ಅಂತೇಳಿ ಫಾರೆಸ್ಟ್ ಆಫೀಸರ್ ನಾಗರಾಜ್ ಅವರು ಹೇಳಿದಾಗ ನಾಗರಾಜರ ಪ್ರಶ್ನೆಗೆ ಲೇಖಕರು ಹೇಳ್ತಾರೆ, ನನಗೆ ನಾಗರಾಜ್ ಕೊಂಚ ಪರಿಚಯ ಇದ್ದ ಮನುಷ್ಯ. ನನ್ನ ಬೆನ್ನ ಹಿಂದೆ ನಿಂತಿರುವ ದುರ್ಗಪ್ಪನನ್ನು ನೋಡಿ ಈ ರೀತಿ ಠೇಂಕಾರದಲ್ಲಿ ಭಾಳ ಗಂಭೀರವಾಗಿಯೇ ಮಾತನಾಡ್ತಿರಬಹುದು ಅಂತ ಲೇಖಕರು ವಿಚಾರ ಮಾಡ್ತಾರೆ. ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂಥ ದುರುದ್ದೇಶ ಏನೂ ಇರುವುದಿಲ್ಲ, ಇರುವುದು ನನಗೆ ಕಾಣದಿಲ್ಲ. ನಾಗರಾಜ್ ಅವನನ್ನು ಕೋರ್ಟಿಗೆಳೆಯುವುದು, ಕೇಸ್ ಹಾಕುವುದು ಅಸಂಭವ ಎಂದು ನನಗನಿಸಿತು. ದುರ್ಗಪ್ಪನಿಗೆ ಗಾಬರಿ ಮಾಡಲು ಬಹುಶಃ ಹೀಗೆ ಈ ರೀತಿ ಮಾಡುತ್ತಿರಬೇಕೆಂದು ಲೇಖಕರು ಯೋಚನೆ ಮಾಡ್ತಾನೆ. ಬಹುಶಃ ದುರ್ಗಪ್ಪನೇ ಅವ ಈ ಒಂದು ರೀತಿ ಸಮಾಧಾನ ಪಡಿಸಬೇಕು ಅಂತ ರೀತಿ ಅವನ ಮೇಲೆ ಏನೋ ಒಂದು ಮಾಡಿದ ಕೆಲಸದಲ್ಲಿ ಅಂಥ ದುರುದ್ದೇಶ ಏನೂ ಇಲ್ಲ. ಅದಕ್ಕೆ ದುರ್ಗಪ್ಪನನ್ನು ನೋಡೇ ಅವ್ರ ಲೇಖಕರ ಹಿಂದೆ ನಿಂತಿದ್ದ ನೋಡೇ ಈ ರೀತಿ ಅವ ಠೇಂಕಾರದಲ್ಲಿ ಮಾತನಾಡ್ತಿರ್ಬೇಕು ಅನ್ನೋದು ಲೇಖಕರ ವಿಚಾರ. ಹಾಗಾದರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಒಳ್ಳೆಯದನ್ನಿ ಹೇಳ್ತಾರೆ ಲೇಖಕರು. ಅದ್ಯಾಕೆ ತರ್ಪಣ ಕೊಡ್ತೀರಾ? ಕೇಸು ನಡೀಲಿ ಸಾರ್, ನಂದು ತಪ್ಪೋ ಅವನು ತಪ್ಪೋ ತೀರ್ಮಾನ ಆಗಲಿ ಅಂತ. ಅಲ್ರಿ ನಾಗರಾಜ್, ನೀವು ಯಾವುದಾದರೂ ತೀರ್ಮಾನ ಆಗೋ ಕೆಲಸಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸಬೇಕು ಅಂತಿದ್ದಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ಹೇಳ್ತಾರೆ ಲೇಖಕ, ನೀವಿಬ್ಬರು ಒಬ್ರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ಒಂದೇ, ನೀವು ಅದಕ್ಕೆ ನೀವು ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅವ್ರು ನಿಮಗೆ ಕಲಿಸ್ತೀನಿ ಅಂತ್ರಿ. ಆ ಒಬ್ಬರಾದರೂ ಇಲ್ಲಿ ಹೊಂದಾಣಿಕೆಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ನಾಗರಾಜ್ ನಿರ್ಧಾರದ ಧ್ವನಿಯಲ್ಲಿ, ನೋಡಿ ಸಾರ್, ಈ ಕೊಡಲಿ ಕೊಡೋದಕ್ಕೆ ಆಗೋಲ್ಲ, ಈಗ ಕೊಡಲಿ ಕೊಡೋದಕ್ಕೆ ಆಗೋಲ್ಲ. ನಮ್ಮ ಆಫೀಸಿನ ಹೊರಗೆ ನೋಡಿದರೆ ನಿಂತಿದ್ದಾವೆ ಅಂಬಾಸಿಡರ್ ಕಾರುಗಳು, ಹೇಳ್ತಾರ ಲೇಖಕರು. ಅದಕ್ಕೆ ನಮ್ಮ ಆಫೀಸಿನ ಹತ್ತಿರ ನೋಡಿದ್ರೆ ನಿಂತಿದ್ದಾವೆ ಅಂಬಾಸಿಡರ್ ಕಾರುಗಳು, ಅವೆಲ್ಲ ನಿಮ್ಮ ಕೊಡಲಿ ಥರನೇ ಕಾನ್ಫಿಸ್ಕೇಟ್ ಮಾಡಿ ತಂದು ಇಲ್ಲಿ. ಕಾನ್ಫಿಸ್ಕೇಟ್ ಅಂದರೆ ಜಪ್ತಿ ಮಾಡಿ, ಅದನ್ನು ಜಪ್ತಿ ಮಾಡಿ
ಅವನ್ನೆಲ್ಲ ತಂದಂಥವು. ಗಂಧ ಸಾಗಾಣಿಕೆ ಮಾಡೋರ್ದು ಕಾರು ಕದ್ದಿದ್ದು, ಮಾಲು ಕದ್ದಿದ್ದು. ಸದ್ಯಕ್ಕೆ ನಿಮ್ಮ ಕೊಡ್ಲಿಕ್ಕೆ ಕದ್ದ ಮಾಲೆಲ್ಲ ಬಿಡಿ, ಆ ಕಾರುಗಳನ್ನು ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಟು ಬಿಡ್ತೀವಿ. ವಾರಸುದಾರ ಇಲ್ಲದಿದ್ದರೆ ಹರಾಜು ಹಾಕಿಬಿಡ್ತೀವಿ. ನಾಗರಾಜ್ ತಾನು ವಶಕ್ಕೆ ತೆಗೆದುಕೊಂಡಿರುವ ಕಾರುಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದರೆ ಈ ದುರ್ಗಪ್ಪ ನಿನಗೂ ಅದೇ ರೀತಿ ಗತಿ ಅನ್ನುವಂಥ ರೀತಿ ಒಳಗೆ ನಾಗರಾಜ ಇಲ್ಲಿ ತೋರಿಸ್ತಾನೆ. ಇಲ್ಲೆಲ್ಲ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿ ಬಂಧುಗಳೇ, ಇವೆಲ್ಲ ಕಾರನ್ನು ಅವರು ಜಪ್ತಿ ಮಾಡಿಕೊಂಡು ಬಂದ ಇಲ್ಲಿ ಇಟ್ಟಿದ್ದಾರೆ. ಇವೆಲ್ಲ ತುಕ್ಕು ಹಿಡಿದವು, ಎಲ್ಲ ಜಂಗ ಅಂತಾರಲ್ಲ ಆ ರೀತಿ ತುಕ್ಕು ಹಿಡಿದಿರ್ತಕ್ಕಂಥ ಇವೆಲ್ಲ ಕಾರುಗಳು. ಈ ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗುರುತ್ತಾ ಕುಳಿತಿದ್ದವು. ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು. ಸಾಕಷ್ಟು ಅಲ್ಲಿ ಕಾರುಗಳಿದ್ದು ಅದ್ರ ಮೇಲೆ ಗಿಡ ಹುಟ್ಟಿದಂಗೆ, ಮರ ಬೆಳೆದಂಗೆ, ಹುತ್ತು ಬೆಳೆದಂಗೆ ಬೆಳೆದು ಬಿಟ್ಟಿತ್ತು. ಇನ್ನೊಂದೆರಡರ ಮೇಲೆ ಯಾವುದೋ ಕಾಡು ಬಳ್ಳಿಗಳು ಹಬ್ಬತೊಡಗಿವೆ. ಅವುಗಳ ಸದ್ಯದ ಶೋಚನೀಯ ಸ್ಥಿತಿ ನೋಡಿದರೆ, ಅಂದ್ರೆ ಇವನು ಯಾಕೆ ತೋರಿಸ್ತಾರೆ ಅಂತಂದ್ರೆ ನಿನ್ನ ಕೊಡ್ಲಿಕ್ಕೆ ಕೂಡ ಇದೇ ಗತಿ ಅನ್ನುವಂಥ ರೀತಿ ಒಳಗೆ ಇಲ್ಲಿ ನಾಗರಾಜ ಮಾತಾಡ್ತಾರೆ. ಎಂದಾದರೂ ರಸ್ತೆ ಮೇಲೆ ಓಡಾಡಿದ್ದು ಉಹಿಸಲು ಸಾಧ್ಯವಿರಲಿಲ್ಲ. ಅವುಗಳ ಮೇಲಿನ ಕೇಸು ಇತ್ಯರ್ಥವಾಗುವುದರೊಳಗೆ ಅವುಗಳೆಲ್ಲ ತುಕ್ಕಿನ ಮುದ್ದೆಗಳಾಗಿ ಗುಜರಿಯವರೆಗೂ ಕೆಲಸಕ್ಕೆ ಬರುತ್ತಿರಲಿಲ್ಲ ಅನ್ನೋದು ನಾಗರಾಜನ ಒಂದು ವಿಚಾರ. ಸರಿ ಬಿಡಿ ನಾಗರಾಜ್, ನಾನು ಇನ್ನೊಂದು ಕೊಡಲಿ ತಗೊಳ್ಳುತ್ತೇನೆ. ನಾನು ಬಂದಿದ್ದು ಮುಖ್ಯವಾಗಿ ಇಬ್ಬರು ಸರ್ಕಾರಿ ಇಲಾಖೆಗಳೇ ಆಗಿದ್ದು ಅದು ಹೇಗೆ ಒಬ್ಬರ ಮೇಲೆ ಒಬ್ಬರು ಕೇಸು ಹಾಕಿಕೊಳ್ತೀರಾ? ಕೇಳೋದಕ್ಕೆ ಕೊಡಲಿ ಹಾಕಿಕೊಳ್ಳುತ್ತೀರಾ? ಕೇಳೋದಕ್ಕೆ ಕೊಡಲಿ, ನೀವು ನಿರ್ಧಾರವಾಗಿ ನೀವು ನಿಧಾನವಾಗಿ ಕೇಸ್ ಇತ್ತಿರ್ತಾಗಲಿ, ಎಲ್ಲರಿಗೂ ಬುದ್ಧಿ ಕಲಿಸಿಯಾದ ಮೇಲೆ ಕೊಡಿ ಎಂದೆನ್ನುತ್ತೆ ಎದ್ದೆ ಲೇಖಕರು. ಆಯಿತು, ನೀವಿಬ್ಬರು ಸರ್ಕಾರಿ ಇಲಾಖೆಯವರಿದ್ದೀರಿ, ಹೆಂಗೆ ಒಬ್ಬರ ಮೇಲೆ ಒಬ್ಬ ಕೇಸ್ ಹಾಕೋತೀರಿ ನೋಡಿರಿ ಅನ್ನುವಂಥ ರೀತಿ ಒಳಗೆ ಲೇಖಕರು ಹೇಳ್ತಾರೆ. ನಾಗರಾಜನಿಗೆ ಏನು ಅನಿಸಿತು ಏನೋ, ದುರ್ಗಪ್ಪನ ಕಡೆ ತಿರುಗಿ, ಏನೋ ಮರ ಯಾಕೆ ಕಡಿತೀಯಾ ಅಂತ ಕೇಳಿದರೆ ಮ್ಯಾಲಿನವ್ರನ್ನ ಕೇಳಿಕೊಳ್ಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯ. ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ಇನ್ನೊಂದು ಸಾರಿ, ಮತ್ತೇನಿಲ್ಲ, ನಿನ್ನ ಲಾಕಪ್ಪಿಗೆ ಹಾಕಿಸಿಬಿಡ್ತೀನಿ, ಏನಂತ ತಿಳ್ಕೊಂಡಿದೆಯಾ ಎಂದು ಕೂಗಿ ಗಾಡ್ ರಾಮಪ್ಪನಿಗೆ ಇವನ ಕೊಡ್ಲಿಕ್ಕೆ ಕೊಟ್ಟು ಬಿಡು ಎಂದು ಆಜ್ಞೆ ಮಾಡಿದಂತೆ. ಆಯಿತು, ಗಾಡ್ ರಾಮಪ್ಪನಿಗೆ ಆತನ ಕೊಡ್ಲಿಯನ್ನು ಕೊಟ್ಟು ಬಿಡು ಅಂತೇಳಿ ಫಾರೆಸ್ಟ್ ಆಫೀಸರ್ ನಾಗರಾಜ ಹೇಳ್ತಾನೆ. ದುರ್ಗಪ್ಪ ಮತ್ತೆ ಮರ ತಾನು ಕಡಿದಿಲ್ಲವೆಂದು ಕೃಷ್ಣೇಗೌಡರ ಆಣೆ ಮುರಿದು ಬಿಡಿಸಿದ್ದೆಂದು ಹಳೆ ಪ್ರವರ ಪುನರಾವರ್ತನೆ ಮಾಡಿದ. ಇಷ್ಟೆಲ್ಲ ಹೇಳಿ ಬೈದು ನಾಗರಾಜವ್ರ ಗಾಡ್ ರಾಮಪ್ಪನಿಗೆ ಹೇಳ್ತಾನೆ, ಆತನ ಕೊಡ್ಲಿಯನ್ನು ಕೊಟ್ಟು ಬಿಡಪ್ಪ ಅಂತ ಹೇಳಿದಾಗ ಮತ್ತೆ ಹೇಳ್ತಾನೆ, ದುರ್ಗಪ್ಪ ಮರ ತಾನು ಕಡಿದಿಲ್ಲ, ಕೃಷ್ಣೇಗೌಡರ ಆಣಿನೇ ಮುರಿದು ಬಿಡಿಸಿದೆ ಅಂತಕ್ಕಂಥ ಒಂದು ಹಳೆ ಪ್ರವರ ಸುದ್ದಿಯನ್ನು ವರ್ತಮಾನವನ್ನು ಪುನರಾವರ್ತನೆಯನ್ನು ಮಾಡ್ತಾರೆ. ಅವನು ಹೇಳಿದ್ದಾನೆ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ್, ಹಾಗಂತ ಹೇಳಿಕೆ ಬರ್ಕೊಡ್ತೀಯ? ಹಾಗಾದ್ರೆ ಹೇಳ, ಅದನ್ನು ಎಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ ಹಾಕಿ ಬರಿ ಹಾಕಿಬಿಡ್ತೀನಿ. ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿರಬೇಕು, ಹಂಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಎಂದು ಫಾರೆಸ್ಟ್ ಆಫೀಸರ್ ನಾಗರಾಜ್ ಗುಡುಗಿದ. ನಿಂದೇನಿದ್ರು ಆ ರೀತಿ ನನಗೆ ಪುಕಾರ ಏನಿದ್ರು ರೈಟಿಂಗ್ನಲ್ಲೇ ಕೊಡು ಅಂತೇಳಿ ಫಾರೆಸ್ಟ್ ನಾಗರಾಜ್ ಆತನಿಗೆ ಹೇಳ್ತಾನೆ. ಈತ ಫಾರೆಸ್ಟ್ ನಾಗರಾಜ್ ಗಾಡ್ ರಾಮಪ್ಪನಿಗೆ ಆತನಿಗೆ ನೀ ಕೊಡಪ್ಪ, ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿಕೆ ಕೊಡಲಿ? ದುರ್ಗಪ್ಪ ನಾ ನೋಡಿಲ್ಲ, ಹೆಂಗೆ ಕೊಡ್ಲಿಕ್ಕೆ ಹೇಳಿ? ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿಕೆ ಕೊಡಲಿ ಎಂದೇ ನಾನು ಗೊಣಗುತ್ತಾ ಗಾಡು ರಾಮಪ್ಪನ ಜೊತೆ ಸ್ಟೋರಿನ ಕಡೆಯದು. ಗಾಡ್ ರಾಮಪ್ಪ ಅಂತ ನಾಲ್ಕ, ರಾಮಪ್ಪ ಯಾರು ಅಂದ್ರೆ ಗಾರ್ಡ್ ಅಂತ, ಗಾರ್ಡ ರಾಮಪ್ಪ. ಗೊಣಗುತ್ತಾ ರಾಮಪ್ಪನ ಜೊತೆ ಸ್ಟೋರಿನ ಕಡೆಗೆ ಹೋದ. ಆನೆಯನ್ನು ಕಾನ್ಫಿಸಿಕೇಟ್ ಮಾಡಿ ತರುವುದು ಅಂಬಾಸಿಡರ್ ಕಾರ್ ತಂದಷ್ಟು ಸುಲಭವಾಗಿರಲಾರದೆಂದು ಅನಿಸಿತು. ವಿದ್ಯಾರ್ಥಿ ಬಂಧುಗಳೇ, ನೀವೆಲ್ಲ ಅಧ್ಯಾಯ ಮೂರರಲ್ಲಿ ನೆನಪಿಡತಕ್ಕಂಥ ಅಂಶಗಳು ಏನು, ಇಲ್ಲಿವರೆಗೆ ನಾ ಏನು ಹೇಳಿದಂತಂದರೆ ಲೇಖಕರ ಕೊಡಲಿಯನ್ನು ಫಾರೆಸ್ಟ್ ನಾಗರಾಜ್ ಆಫೀಸ್ನಲ್ಲಿ ಇರಿಸಿಕೊಂಡಿದ್ದು ಸನ್ನಿವೇಶ ಮೊದಲನೇ ಪಾಯಿಂಟ್. ಎರಡನೇದ್ದು ತಾನು ಮರ ಕಡಿದಿಲ್ಲ, ಅದು ಕೃಷ್ಣೇಗೌಡರ ಆಣೆ ಮುರಿದಿದ್ದೆಂಬುದು ದುರ್ಗಪ್ಪನ ಗುಣಗಾಟ. ಈ ಎರಡು ಅಂಶಗಳ ಮೇಲೆ ನಾ ಇಲ್ಲಿವರೆಗೆ ಹೇಳಿದ್ದೀನಿ. ಇಲ್ಲಿವರೆಗೆ ಹೇಳಿದ ಕೊನೆಗೆ ಒಂದು ಎರಡು ಲೈನಾಗಿ ನಿಮ್ಗೆ ಹೇಳಬೇಕಂತಂದ್ರೆ,
ದುರುಗಪ್ಪ ಕೊಡ್ಲಿ ತೆಗೆದುಕೊಂಡು ಹೋದವನು ಮೂರು ದಿನ ಕಳೆದ ಮೇಲೆ ಪೋಸ್ಟ್ ಆಫೀಸಿನ ಬಳಿ ಸಿಕ್ಕಿದ. ಕೊಡಲಿಯನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಿತ್ಕೊಂಡು ಬಿಟ್ಟಿದ್ರೆ ಎಂದು ಹೇಳಿದ. ದುರುಗಪ್ಪನನ್ನು ಕರೆದುಕೊಂಡು ಫಾರೆಸ್ಟರ್ ನಾಗರಾಜಿನ ಬಳಿ ಹೋದರೆ, ಈ ಕೊಡಲಿ ವೆಪನ್, ಇದನ್ನು ಕೋರ್ಟಿಗೆ ಹಾಜರುಪಡಿಸುತ್ತೇನೆ. ಈ PWDನವರು, ಕರೆಂಟಿನವರು, ಟೆಲಿಫೋನ್ನವರು ನಮಗೆ ನಂಬರ್ ಒನ್ ಎನಿಮಿಗಳು, ಇವರಿಗೆ ಬುದ್ಧಿ ಕಲಿಸುತ್ತೇನೆ ಎಂದು ಕೂಗಾಡಿದ. ಲೈನ್ ಮೇಲೆ ಬಿದ್ದ ಮರ ತೆಗೆದುಹಾಕುವುದು ಕಾನೂನುಬಾಹಿರ ಕೆಲಸ ಅಂತಾಗಲಿ, ದುರುಗಪ್ಪ ಮಾಡಿದ ಕೆಲಸದಲ್ಲಿ ಕಾಡು ನಾಶ ಮಾಡೋ ದುರುದ್ದೇಶವಾಗಲಿ ಕಾಣಲಿಲ್ಲ. ದುರುಗಪ್ಪ ಮಾತ್ರ ತಾನು ಮರ ಕಡಿದಿಲ್ಲ, ಕೃಷ್ಣೇಗೌಡರ ಆಣೆಯೇ ಮುರಿದು ಬಿಸಿತ್ತೆಂದು ಹಳೆಯ ಪ್ರವರ ಪುನರಾವರ್ತನೆ ಮಾಡಿದ. ಇಷ್ಟು ಅಂಶಗಳನ್ನು ನಾವು ಈ ಅವಧಿಯಲ್ಲಿ ತಿಳಿದುಕೊಂಡೆ ವಿದ್ಯಾರ್ಥಿ ಬಂಧುಗಳೇ. ಮತ್ತೆ ಮುಂದಿನ ಅವಧಿಯಲ್ಲಿ ಅಧ್ಯಾಯ 4 ಕುರಿತು ನಾವು ಚರ್ಚೆ ಮಾಡೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.